ಸರ್, ನೀವು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ವಿ, ನಾವು ಸೂರತ್ಗೆ ಬಂದಿದ್ದೀವಿ. ನಿಮ್ಗೆ ಏನು ಸಮಸ್ಯೆ ಇತ್ತು? ಅದೇ ಫ್ರೋಜನ್ ಶೋಲ್ಡರ್. ಫ್ರೋಜನ್ ಶೋಲ್ಡರ್ ಅಂದರೆ ಈಗ ಫ್ರೋಜನ್ ಶೋಲ್ಡರ್ ಈಗ ನಮ್ಮ ಕೈ ಕೈಯಿಂದ ಯೂಸ್ ಬರಲ್ಲ, ಅಂದರೆ ಕೈ ತೆಗೆದು ಬರಲ್ಲ. ನಮ್ಮ ಟ್ರೀಟ್ಮೆಂಟ್ಗೆ ಮುಂಚೆ ನಿಮ್ಮ ಕೈ ಎಲ್ಲಿಗಿತ್ತು, ಎಲ್ಲಿ ವ್ಯಕ್ತಿದ್ರಿ? ಎಷ್ಟಿತ್ತು? ಅಷ್ಟಿತ್ತಲ್ಲ ಸರ್. ಓಕೆ, ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ವಿ ನಿಮಗೆ? ಮೂರು ಸೆಟ್ಟಿಂಗ್. ಮೂರು ಸೆಟ್ಟಿಂಗ್ ಆಯ್ತು ಸರ್. ಆಮೇಲೆ ಅದು ಬಿಟ್ಟು ನಿಮಗೆ ಬೇರೆ ಸಮಸ್ಯೆ ಇತ್ತು ಸರ್? ಈ ಕೈಯಲ್ಲಿ ಬಿಟ್ಟು ಕತ್ತು ಆಗಿರಿ, ಕತ್ತು ಇತ್ತು ಇತ್ತಲ್ಲ ಸರ್, ಇದನ್ನೆಲ್ಲ ತಿರ್ಸಕ್ಕೆ ಬರ್ತಿತ್ತಾ? ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಆದರೆ ಈಗ ನೋವಿತ್ತು. ನೋವಿ ಈಗ ನೋವಿದ್ದಲ್ಲ? ಇಲ್ಲ. ಓಕೆ, ಈಗ ನೀವು ಫುಲ್ ಸಮುದ್ರ ಕೈ ಇರ್ತೀರಾ ಮೇಲೆ? ಮಗುವಿಗಿಂತ ಹೆಚ್ಚಾಗ್ತದೆ. ಇನ್ನು ಸ್ಟ್ರೈಟ್ ಆಗಿದೆ ಯಾವಾಗ ಈಗ ಕೈ ಎತ್ತ ನಿಮ್ಗೆ ನೋವು ಬರ್ತದ? ಮೊದಲಷ್ಟು ನೋವಿಲ್ಲ. ಇಲ್ಲ, ನಿಮ್ಗೆ ಕೈ ಎತ್ತಕ್ಕೂ ಬರ್ತಿದ್ದಿಲ್ಲ, ಈಗ ಸಗೊಂಡು ಮೇಲಿರ್ತೀವಿ. ಓಕೆ, ಈಗ ನಮ್ಮ ಟ್ರೀಟ್ಮೆಂಟ್ ನಿಮ್ಗೆ ಹೆಂಗೆ ಅನಿಸ್ತು? ಈಗ ನೀವು ಎಷ್ಟು ಎಷ್ಟು ನಾಲ್ಕು ಎಷ್ಟು ವರ್ಷದಿಂದ ಇದ್ದೀರಿ? ಆರು ಏಳು ವರ್ಷ ಆಯ್ತು. ಆರು ಲಕ್ಷ ಆಯ್ತು. ಈಗ ನಮ್ಮ ಟ್ರೀಟ್ಮೆಂಟ್ ಹೆಂಗೆ ಅನಿಸ್ತು? ಈಗ ನೀವು ಆರು ಏಳು ವರ್ಷದಿಂದ ಬೇರೆ ಕಡೆ ತೋರಿಸಿರ್ತಾರಲ್ಲ, ಬೇರೆ ಕಡೆ ಏನಾದರೂ ಬೇರೆ ಕಡೆ ತೋರಿದಲ್ಲಿ ಇಲ್ಲಿ ಡಾಕ್ಟರ್ಗಳು ಆಪರೇಷನ್ ಆಗಬೇಕಂತ ಹೇಳ್ತೀವಿ. ಅಂದರೆ ಆಪರೇಷನ್ ಆಗ್ಬೋದು, ಏನಕ್ಕೆ ಆಪರೇಷನ್? ಅದೇ ಅದು ಎರಡು ಎಲುಬುಗಳ ನಡುವೆ ಇದ್ದ ಚರ್ಮ ಇದು ಸ್ಪಾಂಜ್ ಟೈಪ್ ಅದೆಲ್ಲ ಹೋಗಿದೆ, ಗಸಾರ ಆಗಿದೆ, ಹಾಗೆ ಹೀಗೆ. ಸೊ ಆಪರೇಷನ್ ಮಾಡಿದ್ರೆ ಕೈಯತ್ತಿಗೆ ಬರಲ್ಲ ಅಂತ ಹೇಳಿದ್ರು? ಆಪರೇಷನ್ ಮಾಡಿದ್ರೆ ಮತ್ತೆ ಕೈಯತ್ತಿಗೆ ಬರುತ್ತೆ ಹೇಳಿದ್ರು. ಸೊ ಓಕೆ, ನಮ್ಮ ಟ್ರೀಟ್ಮೆಂಟ್ ಹೆಂಗೆ ಆಗಿತ್ತು ಸರ್? ಒಳ್ಳೆಯದಾಗಿದೆ, ಚೆನ್ನಾಗಿದೆ. ಏನು ನಾವೇನೋ ಮೆಡಿಸಿನ್ ಎಕ್ಸ್ಟ್ರಾ ಏನಾದರೂ ಇಲ್ಲ, ಖಾಲಿ ಇದೆ ಮಸಾಜ್ ಎಲ್ಲ ಮಾಡಿ ಓನ್ಲಿ ಬೋನ್ ಸೆಟ್ಟಿಂಗ್ ಅಷ್ಟೇ, ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್. ಸೊ ನಿಮ್ಗೆ ನಮ್ಮ ಟ್ರೀಟ್ಮೆಂಟಿಂದ ನೀವು ಖುಷಿನ ಸ್ಯಾಟಿಸ್ಫೈ ಇದೀರಾ? ಮತ್ತೆ ಅದು ಬೇರೆ ಯಾರಾದರೂ ಮಾಡಿಸ್ಬೇಕಂದ್ರೆ ಹೆಂಗೆ ಮಾಡ್ಬೋದು? ಏನು ಹೇಳ್ತೀರ? ಅದು ಒಳ್ಳೆಯದೇ ಮಾಡಿಸಿ. ಒಂದು ಮೂರು ನಾಲ್ಕು ಸೆಟ್ಟಿಂಗ್ ಅವರು ಎಷ್ಟು ಹೇಳ್ತಾರೆ ಅಷ್ಟು ಮಾಡಿಸಿ. ಸೊ ಕ್ಲಿಯರ್ ಆದ್ರೆ ಮತ್ತೆ ಅವ್ರು ಹೇಳಿದ ಎಕ್ಸರ್ಸೈಸ್ ಮಾಡಿ ಮತ್ತೆ. ಥ್ಯಾಂಕ್ಸ್ ಸರ್.